ಈಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಭುಗಿಳೆದಿದೆ ಭಿನ್ನಮತ. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಭಿನ್ನಮತ ಕಾಣಿಸಿಕೊಂಡಿದೆ. ಸೋಮವಾರ ಮತ್ತೆ ನಡೆಯಲಿದೆ ರಾಯಣ್ಣ ಬ್ರಿಗೇಡ್ ಸಭೆ. ಶಾಸಕರ ಭವನದಲ್ಲಿ ನಡೆಯಲಿದೆ ರಾಯಣ್ಣ ಬ್ರಿಗೇಡ್ ಸಭೆ. ರಾಯಣ್ಣ ಬ್ರಿಗೇಡ್ ಸಭೆಗೆ ಕೆಎಸ್ ಈಶ್ವರಪ್ಪ ಅವರಿಗೆ ಆಹ್ವಾನವನ್ನು ಕೊಡಲಾಗಿದೆ. ಬ್ರಿಗೇಡ್ ಸಭೆಗೆ ಈಶ್ವರಪ್ಪ ಹಾಜರಾಗಲಿದ್ದಾರೆ ಎನ್ನುವುದು ಸದ್ಯಕ್ಕೆ ತಿಳಿದುಬರುತ್ತಿರುವಂತಹ ಮಾಹಿತಿ. ರುದ್ರೇಗೌಡರ ಬೆಂಬಲಿಗರ ವರ್ತನೆಯಿಂದ ಈಶ್ವರಪ್ಪ ಅವರಿಗೆ ಮುನಿಸಿಕೊಂಡಿದ್ದಾರೆ. ಚುನಾವಣಾ ಹೊತ್ತಲ್ಲಿ ರಾಯಣ್ಣ ಬ್ರಿಗೇಡ್ ಸಭೆಯನ್ನ ಕರೆದಿದ್ದೇಕೆ ಅನ್ನೋದು ಈಗ ನಮ್ಮ ಮುಂದಿರುವಂತಹ ಪ್ರಶ್ನೆ. ಮೈಸೂರಿಗೆ ಪ್ರಧಾನಿ ಬಂದರೂ ಕೂಡ ಈಶ್ವರಪ್ಪ ಮೈಸೂರಿನ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ಮತ್ತೆ ಶುರುವಾಗ್ತಿದೆಯಾ ರಾಯಣ್ಣ ಬ್ರಿಗೇಡ್ನ ಚಟುವಟಿಕೆ ಅನ್ನೋದು ಈಗ ಎಲ್ಲರ ಮುಂದಿರುವಂತಹ ಪ್ರಶ್ನೆ. ಸೋಮವಾರ ರಾಯಣ್ಣ ಬ್ರಿಗೇಡ್ ಸಭೆಯನ್ನ ಕರೆದಿರುವ ಗುಟ್ಟೇನು ಅನ್ನೋದು ಕೂಡ ಈಗ ಅದಕ್ಕೆ ಕ್ವಶನ್ ಮಾರ್ಕ್, ಅದಕ್ಕೆ ಉತ್ತರವನ್ನು ಕೂಡ ಕೊಡಬೇಕಾಗುತ್ತೆ. ತೀವ್ರ ಕುತೂಹಲವನ್ನು ಕೆಡಿಸ್ತಾ ಇರುವ ವಿಪಕ್ಷ ನಾಯಕ ಈಶ್ವರಪ್ಪ ಅವರ ನಡೆ, ಈಶ್ವರಪ್ಪ ಅವರ ವಿಚಾರವಾಗಿ ಮೊನ್ನೆ ರುದ್ರೇಗೌಡ ಅವರು ಆಡಿರುವಂತಹ ಮಾತು, ಈಶ್ವರಪ್ಪ ಅವರಿಗೆ ಅದರಿಂದ ಬೇಸರವಾಗಿದೆ. ಅದರಿಂದ ಬಿಜೆಪಿಯ ಕೆಲವಾರು ಸಭೆ ಕಾರ್ಯಕ್ರಮ, ಹಾಗೆ ಮೊನ್ನೆ ಮೋದಿ ಕೂಡ ಮೈಸೂರಿಗೆ ಬಂದಾಗಲೂ ಕೂಡ ಈಶ್ವರಪ್ಪ ಅಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಈಶ್ವರಪ್ಪ ಅಸಮಾಧಾನಗೊಂಡಿದ್ದಾರೆ. ಅದಕ್ಕೆ ಪುಷ್ಟಿ ಕೊಡುವಂತೆ ರಾಯಣ್ಣ ಬ್ರಿಗೇಡ್ ಸಭೆಯನ್ನ ಕೂಡ ಕರೆದಿದ್ದಾರೆ. ಅದಕ್ಕೆ ಈಶ್ವರಪ್ಪ ಅವರನ್ನ ಆಹ್ವಾನ ಮಾಡಿದ್ದಾರೆ. ಸೋಮವಾರ ರಾಯಣ್ಣ ಬ್ರಿಗೇಡ್ನ ಸಭೆಯನ್ನ ಕರೆದಿರುವ ಒಂದು ಗುಟ್ಟೇನು ಅನ್ನೋದು ಕೂಡ ಈಗ ರಾಜಕೀಯ ವಲಯದಲ್ಲಿ ಮೂಡಿರುವಂತಹ ಪ್ರಶ್ನೆ. ಏನಾಗುತ್ತೆ ಅನ್ನೋದು ಈಶ್ವರಪ್ಪ ಅವರ ನಡೆ ವಿಚಾರವಾಗಿ ಎಲ್ಲರೂ ಕೂಡ ಈಗ ಕಾತುರದಿಂದ ಕಾಯ್ತಾ ಇದ್ದಾರೆ. ಒಟ್ಟಿನಲ್ಲಿ ಈಶ್ವರಪ್ಪ ಮಾತ್ರ ರುದ್ರೇಶ್ ಅವರ ಮಾತಿನಿಂದ ಮುನಿಸಿಕೊಂಡಿದ್ದಾರೆ ಅನ್ನೋದು ತಿಳಿದು ಬರ್ತಿರುವಂತಹ ಮಾಹಿತಿ. ರಾಯಣ್ಣ ಬ್ರಿಗೇಡ್ ವಿಚಾರವಾಗಿ ಈಶ್ವರಪ್ಪ ಏನು ಮಾಡ್ತಾರೆ ಅನ್ನೋದು ಈಗ ಎಲ್ಲರ ಮುಂದಿರುವಂಥ ಪ್ರಶ್ನೆ. ಹೇಳಿ ಕೇಳಿ ಸೋಮವಾರದೊಂದು ರಾಯಣ್ಣ ಬ್ರಿಗೇಡ್ನ ಸಭೆಯನ್ನು ಪುನಃ ಕರೆದುಬಿಟ್ಟಿದ್ದಾರೆ. ಸಭೆಗೆ ಈಶ್ವರಪ್ಪ ಭಾಗಿಯಾಗ್ತಾರಾ ಅನ್ನೋದು ಸದ್ಯಕ್ಕೆ ಎಲ್ಲರ ಮುಂದಿರುವಂಥ ಪ್ರಶ್ನೆ. ಬಿಜೆಪಿ ಸಭೆಗೆ ಈಶ್ವರಪ್ಪ ಹಾಜರಾದರೆ ಮುಂದೆ ಪಕ್ಷದಲ್ಲಿ ಏನಾಗುತ್ತೆ ಅನ್ನೋದು, ಹಾಗೆ ಬಿಜೆಪಿ ಪ್ರಮುಖವಾಗಿ ಮೊನ್ನೆ ಆಗಿರುವಂಥ ಘಟನೆ, ರುದ್ರೇಗೌಡರ ಬೆಂಬಲಿಗರ ವರ್ತನೆಯಿಂದ ಈಶ್ವರಪ್ಪಗೆ ಕೋಪ ಬಂದಿದೆ. ಅವರು ಮುನಿಸಿಕೊಂಡಿದ್ದಾರೆ ರುದ್ರೇಗೌಡರ ಮೇಲೆ, ಯಡಿಯೂರಪ್ಪ ಮೇಲೆ ಕೂಡ ಅವರಿಗೆ ಒಂದು ಮಟ್ಟಿನಲ್ಲಿ ಮುನಿಸು ಇದೆ. ಇದನ್ನೆಲ್ಲ ನೋಡ್ತಾ ಇದ್ದು ಇದೀಗ ಅದಕ್ಕೆ ಪುಷ್ಟಿ ಕೊಡುವ ಹಾಗೆ ರಾಯಣ್ಣ ಬ್ರಿಗೇಡ್ನ ಚಟುವಟಿಕೆ ಪುನಃ ಆರಂಭ ಆಗೋದಕ್ಕೆ ಸೋಮವಾರದಂದು, ಮುಂದಿನ ಸೋಮವಾರದಂದು ಸಭೆಯನ್ನು ಕರೆದಿದ್ದು ಎಲ್ಲರಿಗೂ ಕೂಡ ಏನಾಗುತ್ತೆ ಸಭೆಯಲ್ಲಿ ಪುನಃ ಏನಾದರೂ ಬಿಜೆಪಿ ಅದಕ್ಕೆ ಇನ್ನೊಂದು ಭಾಗವಾಗಿ ರಾಯಣ್ಣ ಬ್ರಿಗೇಡ್ ಏನಾದರೂ ಮೇಲೆ ಏಳುತ್ತಾ ಅನ್ನೋದು ಕೂಡ ಈಗ ಎಲ್ಲರ ಮುಂದಿರುವಂಥ ಪ್ರಶ್ನೆ. ಒಟ್ಟಿನಲ್ಲಿ ರಾಯಣ್ಣ ಬ್ರಿಗೇಡ್ ಸಭೆಯನ್ನು ಸೋಮವಾರ ಕರೆದಿದ್ದು ಸಾಕಷ್ಟು ಪ್ರಶ್ನೆಗಳಿಗೂ ಕೂಡ ಎಡೆಮಾಡಿಕೊಟ್ಟಿದೆ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನೋದು ಮತ್ತೆ ಸಾಬೀತಾಗ್ತಾ ಇದೆ. ರಾಜ್ಯ ಬಿಜೆಪಿ ಒಡೆದ ಮನೆಯಾಗಿದೆ. ಒಂದು ಕಡೆಯಲ್ಲಿ ಈಶ್ವರಪ್ಪ ಬಣ, ಒಂದು ಕಡೆಯಲ್ಲಿ ಯಡಿಯೂರಪ್ಪ ಬಣ, ಇನ್ನೊಂದು ಕಡೆಯಲ್ಲಿ ಸಂತೋಷ್, ಇದನ್ನೆಲ್ಲವನ್ನು ನೋಡ್ತಾ ಬಿಎಲ್ ಸಂತೋಷ್ ಇದನ್ನೆಲ್ಲವನ್ನು ನೋಡ್ತಾ ಇದ್ದರೆ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನೋದು ಮತ್ತೆ ಜಗಜ್ಜಾಹೀರಾಗ್ತಾ ಇದೆ. ಹೇಳಿ ಕೇಳಿ ಸೋಮವಾರದೊಂದು ರಾಯಣ್ಣ ಬ್ರಿಗೇಡ್ನ ಸಭೆಯನ್ನು ಕೂಡ ಕರೆದಿದ್ದಾರೆ. ಆ ಸಭೆಗೆ ಈಶ್ವರಪ್ಪ ಅವರಿಗೆ ಆಹ್ವಾನವನ್ನು ನೀಡಲಾಗಿದೆ. ಈಶ್ವರಪ್ಪ ಅವರು ಮೊದಲೇ ಮುನಿಸಿಕೊಂಡಿದ್ದಾರೆ, ರುದ್ರೇಗೌಡ ಅವರ ವಿರುದ್ಧವಾಗಿ ಮುನಿಸಿಕೊಂಡಿದ್ದಾರೆ. ರುದ್ರೇಗೌಡರ ಬೆಂಬಲಿಗರು ಮೊನ್ನೆ ಆಡಿರುವಂಥ ಮಾತು ಈಶ್ವರಪ್ಪ ಅವರಿಗೆ ಬೇಸರ ತಂದಿದೆ. ಅವರು ಮುನಿಸಿಕೊಂಡಿದ್ದಾರೆ, ಆ ವಿಚಾರವಾಗಿ BSY ಕೂಡ ಮಾತನಾಡಿಲ್ಲ ಅನ್ನುವ ಒಂದು ಅಸಮಾಧಾನ ಕೂಡ ಈಶ್ವರಪ್ಪ ಅವರಿಗಿದೆ. ಇದೆಲ್ಲದರ ಮಧ್ಯೆ ಇದೀಗ ರಾಯಣ್ಣ ಬ್ರಿಗೇಡ್ನ ಚಟುವಟಿಕೆ ಪುನಃ ಆರಂಭ ಆಗ್ತಾ ಇರುವಂಥದ್ದು ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿದೆ. ಈಶ್ವರಪ್ಪ ಅವರ ನಡೆ ವಿಚಾರವಾಗಿ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಈಶ್ವರಪ್ಪ ಅವರು ಮುಂದೇನು ಮಾಡ್ತಾರೆ ಅನ್ನುವ ವಿಚಾರವಾಗಿ, ಒಟ್ಟಿನಲ್ಲಿ ಈಶ್ವರಪ್ಪ ಬಿಜೆಪಿ ನಾಯಕರ ವಿರುದ್ಧವಾಗಿ ಮುನಿಸಿಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಿರುವಂಥ ಮಾಹಿತಿ. ಅದಕ್ಕೆ ಪುಷ್ಟಿ ಕೊಡುವ ಹಾಗೆ ರಾಯಣ್ಣ ಬ್ರಿಗೇಡ್ನ ಚಟುವಟಿಕೆಗಳು ಪುನಃ ಆರಂಭ ಆಗಿರುವಂಥದ್ದು ಇದೆಲ್ಲದಕ್ಕೂ ಕೂಡ ಪುಷ್ಟಿ ಕೊಡುವ ಹಾಗೆ ಕಂಡು ಬರ್ತಾ ಇದೆ. ಒಟ್ಟಿನಲ್ಲಿ ಈಶ್ವರಪ್ಪ ಅವರ ಮುನಿಸು, ಬಿಜೆಪಿಯಲ್ಲಿನ ಒಡಕು, ಇದೆಲ್ಲವೂ ಕೂಡ ಮುಂದಿನ ಸಾರ್ವತ್ರಿಕ ಚುನಾವಣೆ ಮೇಲೆ ಪೆಟ್ಟು ಬೀಳುವುದಂತೂ ಮಾತ್ರ ಸತ್ಯ ಮಾತು ಅದು. ಒಟ್ಟಿನಲ್ಲಿ ಏನಾಗುತ್ತೆ ಈ ಬ್ರಿಗೇಡ್ ವಿಚಾರವಾಗಿ ಪುನಃ ಏನಾದರೂ
ಈಶ್ವರಪ್ಪ ಅವರು ಅದ್ರ ಜೊತೆಯಲ್ಲಿ ಪುನಃ ಸಕ್ರಿಯವಾಗಿ ಭಾಗಿಯಾಗ್ತಾರಾ ಅನ್ನೋದನ್ನು ಇನ್ನಷ್ಟು ನಾವು ಕಾದು ನೋಡಬೇಕಾಗಿದೆ. ಮೊದಲೆಲ್ಲ ರಾಯಣ್ಣ ಬ್ರಿಗೇಡ್ ವಿಚಾರವಾಗಿ ರಾಜ್ಯ ನಾಯಕರಿಗೆ ಅಸಮಾಧಾನ ಇತ್ತು. ನಮ್ಮಲ್ಲಿ ಎಸ್ ಟಿ ಮೋರ್ಚಾ ಇದೆ, ಅದರಲ್ಲೇ ನೀವು ಏನು ದಲಿತರ ಹಾಗೂ ಹಿಂದುಳಿದ ವರ್ಗದವರ ಕೆಲಸವನ್ನು ಮಾಡಿ ಅವರ ಅಭಿವೃದ್ಧಿಯಲ್ಲಿ ಮುಂದಾಗಿ ಅನ್ನೋದು ಕೂಡ ಕೇಳಿಬಂದಿತ್ತು. ಪ್ರತ್ಯೇಕವಾಗಿ ರಾಯಣ್ಣ ಬ್ರಿಗೇಡ್ ಬೇಡ ಅನ್ನೋದು ಕೇಳಿಬಂದಿತ್ತು ರಾಜ್ಯ ಬಿಜೆಪಿಯಲ್ಲಿ. ತದನಂತರ ಅಮಿತ್ ಶಾ ಬಂದ ನಂತರ ಈಶ್ವರಪ್ಪ ಅವರಿಗೆ ಖಡಕ್ ಸೂಚನೆಯನ್ನು ಕೊಡ್ತಾರೆ. ಸೂಚನೆಯನ್ನು ಕೊಟ್ಟು ನೀವು ಬ್ರಿಗೇಡ್ ಚಟುವಟಿಕೆಯಲ್ಲಿ ನೀವು ಅದರಲ್ಲಿ ಭಾಗಿಯಾಗಬಾರ್ದು, ನೀವೇನು ಕೆಲಸ ಮಾಡೋದಿದ್ರು ಏನು ಪರಿಶಿಷ್ಟ ಜಾತಿ ಹಾಗೂ ಪಂಗಡದವರ ಏನು ಕೆಲಸ ಮಾಡೋದಿದ್ರು ನಮ್ಮಲ್ಲಿ ಎಸ್ ಟಿ ಮೋರ್ಚಾ ಇದೆ ಅದ್ರ ಮೂಲಕ ನೀವು ಮಾಡಿ ಅಂತ ಖಡಕ್ಕಾಗಿ ಒಂದು ಸೂಚನೆಯನ್ನು ಈಶ್ವರಪ್ಪ ಅವರಿಗೆ ಕೊಟ್ಟಿದ್ದರು. ಅದಾದ ನಂತರ ಈಶ್ವರಪ್ಪ ಎಲ್ಲೋ ಒಂದು ಕಡೆ ಸ್ವಲ್ಪ ಸುಮ್ಮನಾಗಿದ್ದರು, ಬ್ರಿಗೇಡ್ ವಿಚಾರದಿಂದ ಸ್ವಲ್ಪ ಹೊರಬಂದಿದ್ದರು. ತದನಂತರ ಆಗಿರುವಂಥ ಬೆಳವಣಿಗೆಯನ್ನು ನಾವು ನೋಡಿದ್ವಿ. ಬ್ರಿಗೇಡ್ ಸ್ವಲ್ಪ ಮಟ್ಟಿಗೆ ತನ್ನ ಚಟುವಟಿಕೆಯನ್ನು ನಿಲ್ಲಿಸಿತ್ತು. ಇದೀಗ ಈಶ್ವರಪ್ಪ ಅವರಿಗೆ ಮತ್ತೆ ರಾಜ್ಯ ಬಿಜೆಪಿಯಲ್ಲಿ ಅವಮಾನ ಆಗಿರುವಂಥದ್ದು, ರುದ್ರೇಗೌಡ ಅವರಿಂದ ಅವ್ರ ಬೆಂಬಲಿಗರಿಂದ ಇವರಿಗೆ ಬೇಸರ ಆಗಿರುವಂಥದ್ದು, ಬಿಜೆಪಿ ಮೇಲೆ ಮತ್ತೆ ಮುನಿಸ್ಕೊಂಡಿದ್ದಾರೆ. ಪುನಃ ಎಲ್ಲಾದರೂ ಬ್ರಿಗೇಡ್ ಚಟುವಟಿಕೆಗಳು ಈಗ ಆರಂಭ ಆಗುತ್ತಾ ಅನ್ನೋದು ಎಲ್ಲರ ಮುಂದಿರುವಂಥ ಪ್ರಶ್ನೆ. ಹಾಗೆ ಮೊನ್ನೆ ಮೈಸೂರಿಗೆ ಮೋದಿ ಬಂದಾಗಲೂ ಕೂಡ ಈಶ್ವರಪ್ಪ ಅದರಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಲಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ದರೆ ಈಶ್ವರಪ್ಪ ಮುನಿಸ್ಕೊಂಡಿರೋದು ಜಗಜ್ಜಾಹಿರಾಗಿದೆ. ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನೋದು, ಬಿಜೆಪಿ ಒಡೆದ ಮನೆಯಾಗಿದೆ ಅನ್ನೋದು ಇದೆಲ್ಲದರಿಂದ ತಿಳಿದು ಬರ್ತಾ ಇದೆ. ಮೊನ್ನೆ ಮೋದಿ ಬಂದಾಗ ಎಲ್ಲ ರಾಜ್ಯ ನಾಯಕರು ಭಾಗಿಯಾಗಿದ್ದರು. ಇವನ್ನು ಯಡಿಯೂರಪ್ಪ ಕೂಡ ಬೆಳಗ್ಗಿನ ಕಾರ್ಯಕ್ರಮದಲ್ಲಿ ನಿತಿನ್ ಗಡ್ಕರಿ ಅವರ ಜೊತೆಯಲ್ಲಿದ್ದರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ನಿತಿನ್ ಗಡ್ಕರಿ ಕೂಡ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಉದ್ಘಾಟನೆಯನ್ನು ಕೊಡ್ತಾ ಇದ್ದರು ಬೆಳಗ್ಗಿನ ಕಾರ್ಯಕ್ರಮದಲ್ಲಿ. ಅಲ್ಲಿದ್ದರೆ ಸಂಜೆ ಹೊತ್ತಿಗೆ ಮೈಸೂರಿಗೆ ಅವರು ಯಡಿಯೂರಪ್ಪ ಕೂಡ ಭಾಗವಹಿಸಿದ್ರು, ಯಡಿಯೂರಪ್ಪರಿಗೆ ಸನ್ಮಾನವನ್ನು ಕೂಡ ಮಾಡಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಆದರೆ ಈಶ್ವರಪ್ಪ ಮಾತ್ರ ಅಲ್ಲೆಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ. ಪ್ರಧಾನಿ ಬಂದರೂ ಕೂಡ ಈಶ್ವರಪ್ಪ ಕಾಣಿಸಿಕೊಳ್ಳದೇ ಇರುವಂಥದ್ದು ಚರ್ಚೆಗೆ ಗ್ರಾಸವಾಗಿತ್ತು. ಅವರು ಬಿಜೆಪಿ ಮೇಲೆ ಪುನಃ ಮುನಿಸಿಕೊಂಡಿದ್ದಾರೆ ಅನ್ನೋದಕ್ಕೆ ಕಾರಣವಾಗಿತ್ತು. ಆ ಹಿಂದಿನ ಕೆಲವೊಂದು ಪ್ರಕರಣವನ್ನು ನೋಡ್ತಾ ಹೋದರೆ, ರುದ್ರೇಶ್ ಗೌಡ ಅವರ ಬೆಂಬಲಿಗರು ಈಶ್ವರಪ್ಪ ಅವರ ಮನಸ್ಸಿಗೆ ನೋವು ಮಾಡಿದರು. ಟಿಕೆಟ್ ವಿಚಾರವಾಗಿ, ಶಿವಮೊಗ್ಗದಲ್ಲಿ ಟಿಕೆಟ್ ವಿಚಾರವಾಗಿ ಈಶ್ವರಪ್ಪ ಅವರ ಮನಸ್ಸಿಗೆ ನೋವು ಮಾಡಿದರು ರುದ್ರೇಶ್ ಗೌಡ ಅವರ ಬೆಂಬಲಿಗರು. ಅದಾದ ನಂತರ ಆಗಿರುವಂಥ ಬೆಳವಣಿಗೆ, ಸಾಕಷ್ಟು ಬಿಜೆಪಿ ನಾಯಕರು ಕೂಡ ರುದ್ರೇಶ್ ಗೌಡ ಅವರಿಗೆ ಹೇಳಿದರು ಈ ರೀತಿಯಾಗಿ ನೀವು ಮಾಡೋದು ಸರಿಯಲ್ಲ, ಈ ರೀತಿಯಾಗಿ ಈಶ್ವರಪ್ಪ ಅವರನ್ನು ಕಡೆಗಣಿಸೋದು, ಈಶ್ವರಪ್ಪ ಅವರಿಗೆ ಅವರ ವಿಚಾರವಾಗಿ ನೀವು ಈ ರೀತಿಯಾಗಿ ಅವ್ರ ಬೆಂಬಲಿಗರು ರುದ್ರೇಶ್ ಗೌಡ ಅವರ ಬೆಂಬಲಿಗರು ಈ ರೀತಿ ಮಾಡಿದ್ದು ಸರಿಯಲ್ಲ ಅನ್ನುವ ಮಾತುಗಳು ಕೂಡ ಕೇಳಿಬಂದಿತ್ತು. ಅದೆಲ್ಲ ಬೆಳವಣಿಗೆ ಆದ ನಂತರ ಅದಕ್ಕೆ ಈಗ ಪುಷ್ಟಿ ಕೊಡುವ ಹಾಗೆ ಏನು ಬಿಜೆಪಿಯ ಪ್ರತಿಪಕ್ಷ ನಾಯಕರಾಗಿರುವಂಥ ಈಶ್ವರಪ್ಪ ಅವರ ಮುನಿಸಿಗೆ ಪುಷ್ಟಿ ಕೊಡುವ ಹಾಗೆ ರಾಯಣ್ಣ ಬ್ರಿಗೇಡ್ ಪುನಃ ಚಟುವಟಿಕೆಯನ್ನು ಆರಂಭ ಮಾಡಿರುವಂಥದ್ದು ಎಲ್ಲೋ ಒಂದು ಕಡೆ ಈಶ್ವರಪ್ಪ ಅವರ ನಡೆ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ.